ಹಾಯ್ ಎಲ್ಲರಿಗೂ, ಇವತ್ತಿನ ರೆಸಿಪಿ ವೆಜಿಟೇಬಲ್ ಸಾಂಬಾರ್, ತರಕಾರಿ ಸಾಂಬಾರ್, ತರಕಾರಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿ, ಹಾಗೆ ಒಂದು ದೊಡ್ಡ ಟೊಮ್ಯಾಟೊ, ಒಂದು ಸಣ್ಣ ಸೈಜ್ ಬೀಟ್ರೂಟ್, ಒಂದು ಪೊಟ್ಯಾಟೊ, ಹಾಗೆ ಸೋರೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೇನೆ. ನೆಕ್ಸ್ಟ್, ಇವಾಗ ಒಂದು ಅರ್ಧ ಕಪ್ಪಷ್ಟು ಅಲಸಂದೆ ಬೀಜವನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ಆ್ಯಂಡ್ ಇವಾಗ ಒಂದು ಎರಡು ಕಪ್ಪಷ್ಟು ನೀರನ್ನು ಸೇರಿಸಿ ಒಂದು ಎರಡು ವಿಷಲ್ ತನಕ ಬೇಯಿಸ್ಕೋಬೇಕು. ಅರ್ಧ ಬೆಂದರೆ ಸಾಕಿದು ನೋಡಿ. ಇವಾಗ ಇದೊಂದು ಅರ್ಧ ಬೆಂದಿದೆ. ನೆಕ್ಸ್ಟ್, ಇದಕ್ಕೆ ಕಟ್ ಮಾಡಿಟ್ಟ ತರಕಾರಿನ ಹಾಕೋಬೇಕು. ಹಾಗೆ ನಿಮಗೆ ಯಾವುದು ತರಕಾರಿ ಬೇಕೋ ಅದನ್ನು ಹಾಕೋಬಹುದು. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ. ಇದಕ್ಕೆ ತರಕಾರಿನ ಹಾಕಿಯಾಗಿದೆ. ಇದಕ್ಕೀಗ ಒಂದೆರಡು ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ತೆಗೆಯಿರಿ. ಅದು ಬೇಯೋ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆಗೆ ಏನೆಲ್ಲ ಬೇಕಂತ ನೋಡಿ. ಒಂದು 10-12 ಮೆಣಸು, ಒಂದು ಸ್ವಲ್ಪ ಹುಣಸೆ ಹುಳಿ, ಒಂದು ಕಪ್ಪಷ್ಟು ತೆಂಗಿನ ತುರಿ, ಕಾಲು ಟೀಸ್ಪೂನಷ್ಟು ಮೆಂತ್ಯೆ, 1/2 teaspoon ಟರ್ಮರಿಕ್, 1/4 teaspoon ಸಾಸಿವೆ, 3 teaspoon ಕೊತ್ತಂಬರಿ ಬೀಜ, ಹಾಗೆ 1/2 teaspoon ಸೋಂಪು, 1 teaspoon ಜೀರಿಗೆ, 1/3 ಎಸಳು ಬೆಳ್ಳುಳ್ಳಿ. ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಮಸಾಲೆನ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಬೇಕು. ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ಲ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ಓಕೆನಾ? ಈಗ ತರಕಾರಿ ಬೆಂದಿದೆಯಾ ಅಂತ ನೋಡಬೇಕು. ಕರೆಕ್ಟಾಗಿ ಇದು ಬೇಯಬೇಕು, ಇಲ್ಲಾಂದರೆ ಬೆಂದಿಲ್ಲ ಅಂದರೆ ಇನ್ನೊಮ್ಮೆ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತರಕಾರಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಇದಕ್ಕೀಗ ರುಬ್ಬಿಟ್ಟ ಮಸಾಲೆನ ಸೇರಿಸಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಅದನ್ನೇ ಹಾಕಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ದಿ ಕೂಡ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಇದಕ್ಕೀಗ ಒಗ್ಗರಣೆ ಕೊಡಬೇಕು. ಮೊದಲಿಗೆ ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೆ ತೆಂಗಿನ ಎಣ್ಣೆ ಹಾಕಬೇಕು.
ಎಣ್ಣೆ ಸ್ವಲ್ಪ ಕಾಯುವಾಗ ಸ್ವಲ್ಪ ಜೀರಿಗೆ ಹಾಕಿ ಒಂದು ಟೀಸ್ಪೂನ್ ಸಾಸಿವೆ, ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕಿ, ಹಾಗೆ 1 ಮೆಣಸನ್ನು ಕಟ್ ಮಾಡಿ ಹಾಕಿ, ಸ್ವಲ್ಪ ಇಂಗು ಸೇರಿಸಿ, ಹಾಗೆ ಸ್ವಲ್ಪ ಕರಿಬೇವು. ಇದನ್ನೀಗ ವೆಜಿಟೇಬಲ್ ಸಾಂಬಾರ್ಗೆ ಸೇರಿಸಿ. ಫ್ರೆಂಡ್ಸ್, ಸೂಪರ್ ಆಗಿರುವಂಥ ಹಾಗೆ ಟೇಸ್ಟಿ ಆಗಿರುವಂಥ ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇದನ್ನು ಆದಷ್ಟು ಶೇರ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.